ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ನವರಾತ್ರಿಯ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ತಮಗೆಲ್ಲ ತಿಳಿದಿರುವಂತೆ ನವರಾತ್ರಿಯ 9 ದಿನಗಳು ಕಳೆದ ನಂತರ ಬರುವಂತಹ ಹಬ್ಬವೇ ವಿಜಯದಶಮಿ. ಅಶ್ವೀಜ ಮಾಸದ ಶುಕ್ಲ ಪಕ್ಷದ ದಶಮಿಯ ತಿಥಿಯನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ. ವಿಜಯದಶಮಿ ನವರಾತ್ರಿಯ ನಂತರದ ದಿನವಾಗಿದ್ದು ಇದನ್ನು ನವರಾತ್ರಿಯ ಸಮಾಪ್ತಿಯ ದಿನವೆಂದೇ ಪರಿಗಣನೆ ಮಾಡಲಾಗುತ್ತದೆ. ಈ ವಿಜಯದಶಮಿಯ ದಿನ ಬನ್ನಿ ವೃಕ್ಷ ಅಥವಾ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಬನ್ನಿಯನ್ನು ವಿನಿಮಯ ಮಾಡಿಕೊಳ್ಳುವುದೇ ಕರ್ನಾಟಕದ ಕನ್ನಡಿಗರಾದ ನಮ್ಮೆಲ್ಲರ ಆಚರಣೆಯಾಗಿದೆ. ಅಷ್ಟು ಮಾತ್ರವಲ್ಲದೆ ಇದೇ ದಿನ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆಯು ಮೈಸೂರಿನ ರಾಜಬೀದಿಗಳಲ್ಲಿ ನಡೆಯುತ್ತದೆ. ಈ ವರ್ಷ ವಿಜಯದಶಮಿಯನ್ನು 12 ಅಕ್ಟೋಬರ್ ಶನಿವಾರದಂದು ಆಚರಣೆ ಮಾಡಲಾಗುತ್ತಲಿದೆ. ಈ ಪ್ರಸ್ತುತ ಸಂಚಿಕೆಯಲ್ಲಿ ವಿಜಯದಶಮಿಯ ಮಹತ್ವವೇನು, ಈ ದಿನ ಬನ್ನಿ ಎಲೆಗಳನ್ನು ವಿನಿಮಯ ಮಾಡಿಕೊಳ್ಳುವುದೇಕೆ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ಕೆಡುಕಿನ ಮೇಲೆ ಒಳ್ಳೆಯತನದ ವಿಜಯದ ಸಂಕೇತವಾಗಿಯೇ ಆಚರಣೆ ಮಾಡಲಾಗುವ ಹಬ್ಬ ವಿಜಯದಶಮಿ. ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡಲು 2 ಪ್ರಮುಖ ಕಾರಣಗಳಿವೆ. ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರರು ವಾನರ ಸೈನ್ಯದೊಂದಿಗೆ ಲಂಕಾ ನಗರಿಗೆ ತೆರಳಿ ಸೀತಾಮಾತೆಯನ್ನು ಅಪಹರಿಸಿದಂತಹ ರಾವಣನನ್ನು ಸಂಹರಿಸಿದ್ದು ಇದೇ ವಿಜಯದಶಮಿಯ ದಿನದಂದು. ರಾವಣನ ಬಂಧನದಲ್ಲಿದ್ದಂತಹ ಸೀತಾಮಾತೆಗೆ ಮುಕ್ತಿ ದೊರೆತು ಆಕೆ ತನ್ನ ಪತಿ ಪ್ರಭು ಶ್ರೀರಾಮಚಂದ್ರರೊಂದಿಗೆ ಸೇರಿದ ಶುಭ ದಿನವೇ ಇದೇ ವಿಜಯದಶಮಿ. ಪ್ರಭು ಶ್ರೀರಾಮಚಂದ್ರರು ರಾವಣನನ್ನು ಸಂಹಾರ ಮಾಡಿ ವಿಜಯೋತ್ಸವವನ್ನು ಆಚರಿಸುವುದರ ದ್ಯೋತಕವಾಗಿಯೇ ನಮ್ಮ ಉತ್ತರ ಭಾರತದ ಕಡೆಯೆಲ್ಲ ವಿಜಯದಶಮಿ ಎಂದು ರಾವಣನ ಆಕೃತಿಯನ್ನು ದಹನ ಮಾಡಲಾಗುತ್ತದೆ. ದುರ್ಗಾದೇವಿಯು ರಕ್ಕಸನಾದ ಮಹಿಷಾಸುರನೊಂದಿಗೆ 9 ದಿನಗಳ ಕಾಲ ಹೋರಾಟ ಮಾಡಿ 9ನೇ ದಿನ ರಾತ್ರಿಯಲ್ಲಿ ಮಹಿಷಾಸುರನನ್ನು ಸಂಹರಿಸುತ್ತಾರೆ. ದುರ್ಗಾದೇವಿಯು ರಕ್ಕಸನನ್ನು ಕೊಂದು ವಿಜಯ ಸಾಧಿಸುವುದರ ಪ್ರತೀಕವಾಗಿ ನವರಾತ್ರಿಯ 10ನೆಯ ದಿನವಾದ ದಶಮಿ ಎಂದು ವಿಜಯದಶಮಿ ಎಂಬ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ವಿಜಯದಶಮಿಗೂ ಪಾಂಡವರಿಗೂ ಸಹ ಅವಿನಾಭಾವ ಸಂಬಂಧವಿದೆ. ದ್ವಾಪರಾಯುಗದಲ್ಲಿ ಪಾಂಡವರು 13 ವರ್ಷಗಳ ವನವಾಸವನ್ನು ಕಳೆದ ನಂತರ 1 ವರ್ಷದ ಕಾಲಾವಧಿಗೆ ಅಜ್ಞಾತವಾಸವನ್ನು ಮತ್ಸ್ಯ ದೇಶದ ರಾಜನಾದ ವಿರಾಟ ರಾಜನ ಆಸ್ಥಾನದಲ್ಲಿ ವೇಷವನ್ನು ಬದಲಿಸಿಕೊಂಡು ಕಳೆಯಬೇಕಾಗಿರುತ್ತದೆ. ಆ ಸಂದರ್ಭದಲ್ಲಿ ಕೌರವರು ವಿರಾಟ ರಾಜರ ರಾಜ್ಯದಲ್ಲಿದ್ದಂತಹ ಗೋವುಗಳನ್ನೆಲ್ಲ ಅಪಹರಿಸುತ್ತಾರೆ. ಆ ಸಮಯದಲ್ಲಿ ವಿರಾಟ ರಾಜನ ಪುತ್ರನಾದ ಉತ್ತರ ಕುಮಾರ ತಾನು ಕುರುಸೇನೆಯನ್ನು ಸದೆಬಡಿಯುತ್ತೇನೆ ಎಂದು ಹೇಳಿಕೊಂಡು ಜಂಬವನ್ನು ಕೊಚ್ಚಿಕೊಂಡು ಯುದ್ಧಕ್ಕೆ ತೆರಳುತ್ತಾನೆ. ದ್ರೌಪದಿಯ ಸಲಹೆ ಮೇರೆಗೆ ಬೃಹನ್ನಳೆಯ ವೇಷಧಾರಿಯಾಗಿದ್ದ ಮಧ್ಯಮ ಪಾಂಡವ ಅರ್ಜುನನನ್ನೇ ಸಾರಥಿಯನ್ನಾಗಿ ಮಾಡಿಕೊಂಡು ಉತ್ತರ ಕುಮಾರ ಯುದ್ಧಕ್ಕೆ ತೆರಳುತ್ತಾನೆ. ಆದರೆ ಕೌರವರ ಮಹಾಸೇನೆಯನ್ನು ನೋಡಿ ಭಯಭೀತನಾದಂತಹ ಉತ್ತರ ಕುಮಾರ ಯುದ್ಧ ಭೂಮಿಯಿಂದ ಹಿಂದೆ ಸರಿಯಲು ಪ್ರಯತ್ನ ಪಡುತ್ತಾನೆ. ಆಗ ಬೃಹನ್ನಳೆಯ ವೇಷದಲ್ಲಿದ್ದಂತಹ ಮಧ್ಯಮ ಪಾಂಡವ ಅರ್ಜುನ ಅಜ್ಞಾತವಾಸದ ಮುನ್ನ ಬನ್ನಿ ವೃಕ್ಷದಲ್ಲಿ ಪಾಂಡವರೆಲ್ಲರೂ ಬಚ್ಚಿಟ್ಟಿದ್ದಂತಹ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ವಿರಾಟರಾಜರ ಶತ್ರುಗಳಾದ ಕೌರವರ ವಿರುದ್ಧ ತಾನೇ ಯುದ್ಧವನ್ನು ಮಾಡಿ ಅವರನ್ನೆಲ್ಲ ಸೋಲಿಸಿಬಿಡುತ್ತಾನೆ. ನವರಾತ್ರಿಯ ಕಡೆಯ ದಿನ ದಶಮಿಯ ದಿನದಂದೇ ಕುರುಸೇನೆಯನ್ನು ವಿರಾಟ ಸೇನೆ ಸೋಲಿಸುತ್ತದೆ. ಈ ವಿಜಯದ ಕುರುವಾಗಿಯೂ ಸಹ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ಅಧರ್ಮವು ಎಷ್ಟೇ ಶಕ್ತಿಯುತವಾಗಿದ್ದರೂ ಸಹ ಅಂತಿಮವಾಗಿ ಸದಾಚಾರ ಅಥವಾ ಧರ್ಮವೇ ಮೇಲುಗೈ ಸಾಧಿಸುತ್ತದೆ ಎಂಬ ಸಾರ್ವತ್ರಿಕ ಸಂದೇಶವನ್ನು ವಿಜಯದಶಮಿ ನಮಗೆ ಸಾರಿ ತಿಳಿಸುತ್ತದೆ. ವಿಜಯದಶಮಿಯ ಮಹತ್ವ. ನವಮಿಯಂದು ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಿ ದಶಮಿಯ ದಿನದಂದು ದಂಡಯಾತ್ರೆಯನ್ನು ಕೈಗೊಂಡರೆ ವಿಜಯ ಸಿದ್ಧಿಸುತ್ತದೆ ಎಂಬ ನಂಬಿಕೆ ಈ ಹಿಂದೆ ಅನೇಕ ರಾಜಮನೆತನಗಳಲ್ಲಿದ್ದಿತ್ತು. ಹೀಗಾಗಿಯೇ ವಿಜಯದಶಮಿಯ ದಿನದಂದೇ ರಾಜರುಗಳು ದಂಡಯಾತ್ರೆಯನ್ನು ಕೈಗೊಳ್ಳುತ್ತಿದ್ದರು. ವಿಜಯದಶಮಿ ವರ್ಷದ 3.5 ದಿನಗಳ ಪರ್ವಕಾಲಗಳಲ್ಲಿ ಸೇರುತ್ತದೆ. ಇಂದು ಮಾಡಿದಂತಹ ಪ್ರತಿ ಸತ್ಕಾರ್ಯವು ಅಕ್ಷಯ ಫಲಪ್ರದವಾಗಿರುತ್ತದೆ.
ಈ ವಿಜಯದಶಮಿ ಎಂದು ಮಾಡುವಂತಹ ಶುಭ ಕಾರ್ಯಕ್ಕೆ ತಿಥಿ, ನಕ್ಷತ್ರ, ಮುಹೂರ್ತ ನೋಡುವ ಅಗತ್ಯವಿರುವುದಿಲ್ಲ. ಇಂತಹ ಶ್ರೇಷ್ಠವಾದ ವಿಜಯದಶಮಿಯ ದಿನದಂದು ಯಾವ ಕೆಲಸವನ್ನು ಪ್ರಾರಂಭಿಸಿದರೂ ಸಹ ಅದು ನಿರ್ವಿಘ್ನವಾಗಿ ನಡೆದು ಆ ಕೆಲಸದಲ್ಲಿ ಜಯ ನಮಗೆ ಸಿದ್ಧಿಸುತ್ತದೆ ಎಂದು ಪ್ರಾಚೀನ ಕಾಲದಿಂದಲೂ ಸಹ ಜನಮಾನಸದಲ್ಲಿ ಒಂದು ಅಚ್ಚಳಿಯ ನಂಬಿಕೆ ಇದೆ. ಅದರಲ್ಲಿಯೂ ಸೂರ್ಯಾಸ್ತ ಸಮಯದ 48 ನಿಮಿಷಗಳ ಸುಮುಹೂರ್ತದಲ್ಲಿ ಯಾವ ಕೆಲಸವನ್ನು ಪ್ರಾರಂಭಿಸಿದರೂ ಸಹ ಆರೋಗ್ಯ, ಯಶಸ್ಸು ನಿಶ್ಚಿತವಾಗಿ ನಮ್ಮದಾಗುತ್ತದೆ ಎಂಬ ಪ್ರತೀತಿ ಇದೆ. ಈ ವಿಜಯದಶಮಿಯ ಸುದಿನದಂದೇ ದ್ವೈತ ಪಂಥ ಪ್ರತಿಪಾದಕರಾದಂತಹ ಶ್ರೀ ಗುರು ಮಧ್ವಾಚಾರ್ಯರು ಉಡುಪಿಯ ಬಳಿ ಇರುವ ಪಾಜಕ ಎಂಬ ಸ್ಥಳದಲ್ಲಿ ಅವತರಿಸಿದ್ದರು. ಹಾಗಾಗಿಯೇ ವಿಜಯದಶಮಿಯ ದಿನದಂದೇ ಅವರ ಅನುಯಾಯಿಗಳು ಮಧ್ವ ಜಯಂತಿಯನ್ನು ಆಚರಿಸುತ್ತಾರೆ. ವಿಜಯದಶಮಿಯಂದು ಬನ್ನಿ ಮರವನ್ನು ಪೂಜಿಸುವುದೇಕೆ? ವಿಜಯದಶಮಿಯ ದಿನ ಬನ್ನಿ ವೃಕ್ಷ ಅಥವಾ ಶಮಿ ವೃಕ್ಷವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಶಮಿ ವೃಕ್ಷದ ಎಲೆಗಳನ್ನು ಸಂಪತ್ತಿನ ಪ್ರತೀಕವಾಗಿ ಹಂಚಿಕೊಳ್ಳಲಾಗುತ್ತದೆ. ಶಮಿ ವೃಕ್ಷ ವಿಜಯದ ಸಂಕೇತ. ಈ ವೃಕ್ಷ ದೈವೀ ಸ್ವರೂಪ. ಶಮಿ ವೃಕ್ಷವನ್ನು ಪೂಜಿಸಿದರೆ ಎಂದಿಗೂ ಸೋಲಿಲ್ಲ ಎಂಬುದು ಜನರ ನಂಬಿಕೆಯಾಗಿದೆ. ಈ ಶಮಿ ವೃಕ್ಷ ಪಾಂಡವರ ಅಜ್ಞಾತವಾಸದ ಕಾಲಾವಧಿಯಲ್ಲಿ ಅವರ ಶಸ್ತ್ರಾಸ್ತ್ರಗಳಿಗೆಲ್ಲ ಆಶ್ರಯವನ್ನು ನೀಡಿತ್ತು. ಅಜ್ಞಾತವಾಸದ ನಂತರ ಪಾಂಡವರು ತಮ್ಮ ಆಯುಧಗಳನ್ನು ಹಿಂಪಡೆಯುವುದಕ್ಕೂ ಮೊದಲು ಬನ್ನಿ ವೃಕ್ಷವನ್ನು ಪೂಜಿಸಿದ್ದರು. ಇದರಿಂದ ಅವರಿಗೆ ಕೌರವರ ವಿರುದ್ಧ ನಡೆದ ಯುದ್ಧದಲ್ಲಿ ಜಯ ಸಹ ಲಭಿಸಿತ್ತು. ಭಗವಾನ್ ಪ್ರಭು ಶ್ರೀರಾಮಚಂದ್ರರು ಲಂಕಾ ನಗರವನ್ನು ಆಕ್ರಮಣ ಮಾಡುವ ಮೊದಲು ಶಮಿ ವೃಕ್ಷದ ಮುಂದೆ ತಲೆಬಾಗಿ ನಿಂತು ವಿಜಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದ್ದರು. ನಂತರ ಯುದ್ಧದಲ್ಲಿ ಪ್ರಭು ಶ್ರೀರಾಮಚಂದ್ರರಿಗೆ ವಿಜಯ ದೊರೆತು ಪ್ರಭು ಶ್ರೀರಾಮಚಂದ್ರರು ರಾವಣನನ್ನು ಸಂಹರಿಸಿದರು. ಈಗಲೂ ಸಹ ವಿಜಯದಶಮಿಯ ದಿನದಂದು ನಮ್ಮ ಮೈಸೂರಿನ ರಾಜರಾದ ಒಡೆಯರ್ ವಂಶಜರು ಬನ್ನಿ ಮಂಟಪಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಬನ್ನಿ ಮರದ ಎಲೆಗಳು ಬಂಗಾರದ ಸಂಕೇತ ಎನ್ನಲಾಗುತ್ತದೆ. ವಿಜಯದಶಮಿಯ ದಿನ ಚಿನ್ನದ ಸಂಕೇತವಾದ ಶಮಿ ವೃಕ್ಷದ ಪತ್ರಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಬನ್ನಿಯಂತೆ ನಮ್ಮ ಬಾಳು ಬಂಗಾರವಾಗಲಿ ಎಂದು ಹಾರೈಸಲಾಗುತ್ತದೆ. ವಿಜಯದಶಮಿಯಂದು ಶಮಿ ಅಥವಾ ಬನ್ನಿ ವೃಕ್ಷದ ಪೂಜೆಯನ್ನು ಮಾಡಿ ಶಮಿ ಪತ್ರೆಯನ್ನು ಮನೆಗೆ ತಂದರೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಶಮಿ ವೃಕ್ಷವನ್ನು ಪೂಜಿಸುವಾಗ ಶಮಿ ಶಮಯತೆ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಎಂಬ ಮಂತ್ರವನ್ನು ಜಪಿಸಿ ಪೂಜಿಸಲಾಗುತ್ತದೆ. ಈ ಶ್ಲೋಕದ ಅರ್ಥವೆಂದರೆ ಶಮಿ ವೃಕ್ಷವು ಪಾಪವನ್ನು ಹಾಗೂ ಶತ್ರುಗಳನ್ನು ನಿವಾರಣೆ ಮಾಡುತ್ತದೆ. ಅದು ಅರ್ಜುನನ ಬಾಣವನ್ನು ಕಾಪಾಡಿದ್ದು ಪ್ರಭು ಶ್ರೀರಾಮಚಂದ್ರರಿಗೆ ಅತಿ ಪ್ರಿಯವೂ ಆಗಿದೆ. ಶಮಿ ವೃಕ್ಷದ ಎಲೆಗಳನ್ನು ಸ್ವರ್ಣಕ್ಕೆ ಹೋಲಿಸುವುದರ ಹಿಂದೆಯೂ ಸಹ ಒಂದು ಪೌರಾಣಿಕ ಕಥೆ ಇದೆ. ಈ ಒಂದು ವಿಶೇಷವಾದ ಕಥೆ ನಮ್ಮನ್ನು ತ್ರೇತಾಯುಗಕ್ಕೆ ಕರೆದೊಯ್ಯುತ್ತದೆ. ಕೌಸ್ತ ಎಂಬ ಬಡ ವಿದ್ಯಾರ್ಥಿಯು ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ತಮ್ಮ ಗುರುಗಳ ಬಳಿ ಬಂದು ಅವರಿಗೆ ಗುರುದಕ್ಷಿಣೆಯನ್ನು ಕೊಡುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾನೆ. ಮೊದಲು ಗುರುಗಳು ಕೌಸ್ತನಿಂದ ಗುರುದಕ್ಷಿಣೆಯನ್ನು ಪಡೆಯಲು ನಿರಾಕರಿಸುತ್ತಾರೆ. ಆದರೆ ಕೌಸ್ತ ಪಟ್ಟು ಬಿಡದೇ ಇರುವಾಗ ಆತನಿಗೆ ಬುದ್ಧಿಯನ್ನು ಕಲಿಸಲು ಗುರುಗಳು 10 ಲಕ್ಷ ಬಂಗಾರದ ನಾಣ್ಯಗಳನ್ನು ನೀಡಬೇಕೆಂದು ತಿಳಿಸುತ್ತಾರೆ. ಇದನ್ನು ನಿರೀಕ್ಷೆ ಮಾಡದೇ ಇದ್ದಂತಹ ಕೌಸ್ತನು ರಘುರಾಜರ ಬಳಿ ತೆರಳಿ ಗುರುಗಳಿಗೆ ನೀಡಲು 10 ಲಕ್ಷ ಸುವರ್ಣ ನಾಣ್ಯಗಳ ಸಹಾಯವನ್ನು ಮಾಡುವಂತೆ ಕೇಳಿಕೊಳ್ಳುತ್ತಾನೆ. ಆದರೆ ಆ ಸಮಯದಲ್ಲಿ ರಘುರಾಜರ ಭಂಡಾರ ಬರಿದಾಗಿರುತ್ತದೆ. ಆಗ ರಘುರಾಜನು ಅಷ್ಟೊಂದು ಚಿನ್ನದ ನಾಣ್ಯಗಳನ್ನು ತರಲು ಕುಬೇರನ ನಿಧಿಗಾಗಿ ಸ್ವರ್ಗವನ್ನು ಆಕ್ರಮಿಸಲು ಯೋಜನೆಯನ್ನು ಹಾಕಿಕೊಳ್ಳುತ್ತಾನೆ. ಕುಬೇರನಿಗೆ, ಮಹಾರಾಜ, ಬಡ ವಿದ್ಯಾರ್ಥಿಯ ಗುರುದಕ್ಷಿಣೆಗೆ ಬೇಕಾಗಿರುವಂತಹ 10 ಲಕ್ಷ ಸುವರ್ಣ ನಾಣ್ಯಗಳನ್ನು ಕೊಡಿಸುವಂತಹ ಸದುದ್ದೇಶದಿಂದ ತನ್ನ ಮೇಲೆ ಆಕ್ರಮಣ ಮಾಡುತ್ತಿರುವಂತಹ ವಿಷಯ ತಿಳಿದು ಬರುತ್ತದೆ. ರಾಜನ ಸದುದ್ದೇಶದಿಂದ ಸಂಪ್ರೀತಗೊಂಡಂತಹ ಕುಬೇರ ತನ್ನ ಮಾಯೆಯಿಂದ ಅಲ್ಲಿಯೇ ಇದ್ದ ಶಮಿ ವೃಕ್ಷದ ಪ್ರತಿಯೊಂದು ಎಲೆಯೂ ಸಹ ಸುವರ್ಣ ನಾಣ್ಯವಾಗುವಂತೆ ಮಾಡುತ್ತಾನೆ. ಇದರಿಂದ ಸಂತಸಗೊಂಡ ಕೌಸ್ತ ಗುರುದಕ್ಷಿಣೆಗೆ ಬೇಕಾದಷ್ಟು ಚಿನ್ನದ ನಾಣ್ಯಗಳನ್ನು ಶಮಿ ವೃಕ್ಷದಿಂದ ತೆಗೆದುಕೊಳ್ಳುತ್ತಾನೆ. ನಂತರ ಉಳಿದಿರುವ ನಾಣ್ಯಗಳಿಂದ ಆ ರಘುರಾಜನ ಭಂಡಾರವೂ ಸಹ ತುಂಬಿಕೊಳ್ಳುತ್ತದೆ. ಇದೇ ಕಾರಣಕ್ಕಾಗಿ ಶಮಿ ವೃಕ್ಷದ ಎಲೆಗಳನ್ನು ಬಂಗಾರದ ಪ್ರತೀಕ ಎಂದು ನಂಬಲಾಗುತ್ತದೆ.
ಇದೇ ಕಾರಣಕ್ಕಾಗಿ ವಿಜಯದಶಮಿಯ ದಿನ ಬನ್ನಿ ಎಲೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಾಗ ಬನ್ನಿ ಬಂಗಾರವಾಗಲಿ ಎಂದು ನುಡಿಯಲಾಗುತ್ತದೆ. ಜೀವನದಲ್ಲಿ ಹೆಚ್ಚು ಸಂಕಷ್ಟ ಒದಗಿದ್ದರೆ ಯಶಸ್ಸು ದೊರೆಯದೇ ಇದ್ದಾಗ ವಿಜಯದಶಮಿ ಎಂದು ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಆತ್ಮೀಯ ವೀಕ್ಷಕರೇ, ವಿಜಯದಶಮಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.